ಎಲ್ಲರಿಗೂ ನಮಸ್ತೆ. ಏಕಾದಶಿ ಉಪವಾಸದ ಮಾಹಿತಿ. ಏಕಾದಶಿ ಉಪವಾಸಕ್ಕಿದೆ ಆಧ್ಯಾತ್ಮದ ಶಕ್ತಿ. ವೈಕುಂಠ ಏಕಾದಶಿಗೆ ಮೊದಲು ನೀವು ತಿಳಿಯಬೇಕಾದ ವಿಷಯಗಳು. ಏಕಾದಶಿ ಉಪವಾಸ ಹೇಗಿರಬೇಕು? ಏಕಾದಶಿ ಉಪವಾಸ ಮಾಡಲು ಕೆಲವು ನಿಯಮಗಳಿವೆ. ನಾವು ಅಂದುಕೊಂಡಿದ್ದು ಆಗಬೇಕು ಅಂದರೆ ಈ ನಿಯಮಗಳನ್ನು ಪಾಲಿಸುವುದು ಮುಖ್ಯವಾಗಿರುತ್ತದೆ. ಗರ್ಭಿಣಿಯರು, ಅಶಕ್ತರು ಹಾಗೂ ವೃದ್ಧರು ಉಪವಾಸ ಮಾಡಬಾರದು. ದೃಢ ಸಂಕಲ್ಪ ಮತ್ತು ಆಧ್ಯಾತ್ಮದಲ್ಲಿ ಅಪಾರ ನಂಬಿಕೆ ಇರುವವರು ಈ ನಿಯಮಗಳ ಪ್ರಕಾರ ಉಪವಾಸ ಆಚರಿಸಬಹುದು. ಉಪವಾಸದ ಸಮಯದಲ್ಲಿ ನೀರು, ಆಹಾರ ಮುಟ್ಟಬಾರದು. ನಿರ್ಜಲ ಏಕಾದಶಿ ಆಚರಿಸಲು ಸಾಧ್ಯವಾಗದೇ ಇರುವವರು ಹಣ್ಣು ಹಾಗೂ ಹಾಲು ಸೇವಿಸಬಹುದು. ಆಹಾರ ಧಾನ್ಯಗಳು, ಮಾಂಸ ಮತ್ತು ಮೀನುಗಳ ಸೇವನೆ ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಸೂರ್ಯೋದಯದ ಸಮಯದಲ್ಲಿ ಶುರುವಾಗುವ ಉಪವಾಸವು ಸೂರ್ಯಾಸ್ತದ ಸಮಯದಲ್ಲಿ ಮುಕ್ತಾಯವಾಗಬೇಕು. ಈ ದಿನ ಉಪವಾಸ ಮಾಡುವವರು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂಬ ವಿಷ್ಣು ಮಂತ್ರ ಪಠಿಸಲು ಸಲಹೆ ನೀಡಲಾಗುತ್ತದೆ. ಉಪವಾಸ ಆಚರಿಸುವವರು ಹಿಂಸೆ ವಂಚನೆ ಮಾಡಬಾರದು, ಸುಳ್ಳು ಹೇಳುವಂತಿಲ್ಲ, ದಾನ ಮಾಡುವುದು ಶ್ರೇಷ್ಠ. ಏಕಾದಶಿಯಂದು ಏನೆಲ್ಲ ತಿನ್ನಬಹುದು? ಏಕಾದಶಿಯಂದು ಹಣ್ಣು, ಹಾಲು ಹಾಗೂ ಹಾಲಿನ ಉತ್ಪನ್ನಗಳನ್ನು ತಿನ್ನಬಹುದು. ಮಾಂಸ ಮೀನು ನಿಷಿದ್ಧ. ಏಕಾದಶಿ ಉಪವಾಸ ಮಾಡುವಾಗ ಹಿಟ್ಟು, ಅಕ್ಕಿ, ಗೋಧಿ, ಬೇಳೆ, ಈರುಳ್ಳಿ, ಬೆಳ್ಳುಳ್ಳಿ ಸೇವನೆ ಖಂಡಿತ ಒಳ್ಳೆಯದಲ್ಲ. ಉಪವಾಸದ ಸಮಯದಲ್ಲಿ ಧೂಮಪಾನ ಹಾಗೂ ಮದ್ಯಪಾನವನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಏಕಾದಶಿ ಉಪವಾಸದ ಪ್ರಯೋಜನಗಳು. ಹಿಂದೂ ಧರ್ಮದಲ್ಲಿ ಉಪವಾಸವು ಮಾನವ ದೇಹವನ್ನು ಆಚರಣೆಗಳ ಭಾಗವನ್ನಾಗಿಸುವ ಒಂದು ಮಾರ್ಗವಾಗಿದೆ. ಇದು ದೇವರ ಆರಾಧನೆಯ ಭಾಗವೂ ಹೌದು. ವಿಶೇಷ ದಿನಗಳಲ್ಲಿ ಆಚರಿಸುವ ಉಪವಾಸವು ಆ ದಿನಕ್ಕೆ ಸಂಬಂಧಿಸಿದ ದೇವತೆ ಅಥವಾ ದೇವರಿಗೆ ಸಮರ್ಪಿತವಾಗಿರುತ್ತದೆ. ದೇಹ ಮತ್ತು ಆತ್ಮವನ್ನು ಶುದ್ಧೀಕರಿಸುವ ಈ ವಿದ್ಯಮಾನವು ಕೇವಲ ಆತ್ಮದ ಅಲೌಕಿಕ ಜಗತ್ತಿಗೆ ಸಮೀಪಿತವಾಗಿಲ್ಲ, ಇದು ಆರೋಗ್ಯದ ದೃಷ್ಟಿಯಿಂದಲೂ ಉತ್ತಮ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.